ತರಬೇಕು ಅಂತ ಮಾಡಿದೆ ಅಷ್ಟೇ, ಇಲ್ಲಿ ನೀವೇ ಬಂದಿರಲ್ಲ. ಏನಿಲ್ಲ ಸೀತ, ನಮ್ಮ ಊರ ಮುಂದಿನ ನಾಯಕರ ಹೊಲಕ್ಕೆ ಕೃಷ್ಣಾ ನೀರಾವರಿ ಬಲದಂಡೆ ಕಲಿ ಹೈದು ಹೋಗುತ್ತದಂತೆ. ಅದಕ್ಕೆ ಇಂದು ಸರ್ವೆ ಆಫೀಸರ್ ಕೂಡ ನಮ್ಮ ಹೊಲಕ್ಕೆ ಬರ್ತಿದ್ದಾರಂತೆ. ಅವರಲ್ಲಿ ದಯಾಮಯ ಮಾಡಿ ಕೃಷ್ಣಾ ನೀರ ಕಾಲುವೆಯನ್ನು ಬದುಕಿ ಹಾಯಿಸಲು ಕೇಳಲು ಬಂದ. ಕೃಷ್ಣಾ ನೀರು ಕಾಲುವೆ ಬಂದಿದ್ದು ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ 8 ಎಕರೆ ಭೂಮಿಯಲ್ಲಿ ಈ ನಮ್ಮ ಹೊಲದಲ್ಲಿ ತ್ರಿಕೋಣ ಆಕಾರದಲ್ಲಿ ಕಾಲುವೆ ಹಾರದ ಹೋಗಿದ್ದು ನೆನೆಸ್ಕೊಂಡ್ರೆ ದುಃಖವೇ ಸರಿ ಅನ್ನಂತಾಗುತ್ತೆ ನನ್ನ ಮನಸ್ಸಿಗೆ. ದುಃಖವೆಣಿಸುತ್ತದೆ ಅಂದ್ರೆ ಬಿಡುಗಡೆ ಇಲ್ಲ ಸೀತಾ, ದುಃಖವೆಣಿಸುತ್ತದೆ ಅಂದ್ರೆ ಬಿಡುಗಡೆ ಇಲ್ಲ. ಈ ನಮ್ಮ ಮುಳಗಡೆ ಏತ್ ನೀರಾವರಿ ಆದ ಈ ಕೆಳಗಿನ ಭಾಗಕ್ಕೆ ನೀರಾವರಿ ಆಗಬೇಕಾದ್ರೆ ಮೇಲಿರುವ ಆಲ್ಮಟ್ಟಿಯ ಜನಾಂಗದ ಜನರು ಅದೆಷ್ಟು ಕಷ್ಟಪಡುತ್ತಿದ್ದಾರೆ ಗೊತ್ತಾಸಿತ ನಿಮಗೆ? ಈಗ ಅವರ ಎಂತ ಭೀಕರ ಪರಿಸ್ಥಿತಿ ಗೊತ್ತಾಸಿತ? ಮುಳುಗಿದ ಆಸ್ತಿಗೇನೋ ಸರ್ಕಾರ ಹಣ ಕೊಟ್ಟು ಬೇರೆ ಕಡೆ ನಿವಾಸ ಮಾಡಿದ್ದೇನೋ ನಿಜ, ಆದರೆ ಆ ರೈತರು ಆ ಹಣದಿಂದ ಭೂಮಿಯನ್ನು ತೆಗೆದುಕೊಳ್ಳಲಾಗದೆ ಕಂಡ ಕಂಡ ರಣ್ಯರ ಆಸೆಯ ಬರೆದಿದ್ದು ಸೂದು ಈ ಸ್ಪೇಟ್ ಎಂಬ ಕೆಟ್ಟ ಚಟಕ್ಕೆ ಅಂಟುಕೊಂಡು ಇದ್ದ ಬಂದ ಆಸ್ತಿಯನ್ನ ಕಳೆದುಕೊಂಡು ದರಿದ್ರನಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಜನರು ಕೂಳಿಲ್ಲದೆ ತಮ್ಮ ಹೆಂಡರನ್ನು ಸಾಯಿಸಿ ಕೊನೆಗೂ ತಾವು ಈ ವಿಷಯ ನೇರು ಹಾಕಿಕೊಂಡು ಸತ್ತು ಹೋಗಿದ್ದಾರೆ ಸೀತ. ಇನ್ನೂ ಅನೇಕ ರೈತರು ಗುಡ್ಡುಗಾಡುಗಳಲ್ಲಿ ತಮ್ಮ ನೆಲೆ ನಿವಾಸಿಗಳನ್ನು ಕಟ್ಟಿಕೊಂಡು ದುಡಿಮೆ ಇಲ್ಲದ ಅವರವರ ಸಹನೆ ಬಲದಲ್ಲಿ ಏನಿರುತ್ತೋ ಅದು ಆಯ್ಕೆ ಹೋಗುತ್ತದೆ. ಅದಕ್ಕೋಸ್ಕರ ನೀವೇಕೆ ಚಿಂತೆ ಮಾಡ್ತಿದ್ದೀರ ನೋಡಿ, ಬಿಸಿಲಲ್ಲಿ ತನ್ಕೊಂಡು ಬಂದಿದ್ದೀರಾ, ನೀರು ಕುಡಿಯಿರಿ, ಹೆಗಲ ಮೇಲೆ ಕೆಳಗೆ. ಒಮ್ಮೆ ನನ್ನ ಎದೆ ತಂಪಾಗಿ ಕಣ್ಣೆರಡುಗಳು ಕೆಂಪಾಗಿ ಈ ನಿನ್ನ ಸುಮಧುರ ಕಂಠದಿಂದ ಒಂದು ಭಾರತೀಯ ವಹಿಸಲ್ಲ ನನ್ನ ಮನಸ್ಸು ಶುರುವಾಯ್ತೇ ನಿಮ್ಮ ಹುಡುಗಾಟಿಗೆ. ಬಾಸಿತ ಮೆಲ್ಲನೆ ನನ್ನ ಕೈ ಹಿಡಿದು ಈ ನನ್ನದೊಂದಿಗೆ ಪ್ರೇಮ ಗೀತೆ ನಾನು ಹಾಡು ಬಾಸಿತ. Thank you.